ಹೀಗೆ ಕೆರೆಯಲ್ಲಿ ಮೀನುಗಳನ್ನು ಹಿಡಿಯುತ್ತಿರುವ ಗ್ರಾಮಸ್ಥರು ಕೆರೆಯ ಕಟ್ಟೆಯ ಮೇಲೆ ನಿಂತು ಹಿಡಿದಿದ್ದ ಮೀನುಗಳು ಚೀಲಗಳಿಗೆ ತುಂಬುತ್ತಿರುವ ಯುವಕ, ಇನ್ನು ಸತ್ತಿದ್ದ ಮೀನುಗಳು ಆಶ್ಚರ್ಯದಿಂದ ನೋಡುತ್ತಿರುವ ಜನರು, ಈ ದೃಶ್ಯಗಳು ಕಂಡು ಬಂದಿದ್ದು ಚಿಕ್ಕಬಳ್ಳಾಪುರ ತಾಲೂಕಿನ ಮುಸ್ಟೂರು ಗ್ರಾಮದಲ್ಲಿ. ಹೌದು, ರಾತ್ರಿ ಮಲಗಿ ಬೆಳಗ್ಗೆ ಎದ್ದು ನೋಡುವಷ್ಟರಲ್ಲಿ ಮುಸ್ಟೂರು ಕೆರೆಯಲ್ಲಿ ಸಾವಿರಾರು ಮೀನುಗಳು ದಡ ಸೇರಿದ್ದನ್ನು ಕಂಡ ಗ್ರಾಮಸ್ಥರು ನಾವೊಂದು ತಾಮುಂದು ಎಂಬಂತೆ ಕೆರೆಯಲ್ಲಿ ಮೀನುಗಳನ್ನು ಹಿಡಿದು ಚೀಲಗಳಿಗೆ ತುಂಬಿಕೊಂಡು ಮನೆ ಸೇರಿದ್ರು. ಆದರೆ ಕೆರೆಯಲ್ಲಿ ರಾಸಾಯನಿಕ ಮಿಶ್ರಿತ ನೀರು ಸೇರಿರುವ ಶಂಕೆ ವ್ಯಕ್ತವಾಗುತ್ತಿದ್ದಂತೆ ಮೀನುಗಳನ್ನು ತಂದು ಮತ್ತೆ ಕೆರೆಗೆ ಚೆಲ್ಲಿದ್ದಾರೆ. ಕೆರೆಯಲ್ಲಿ ಹಿಡ್ದಿದ್ದು ಮೀನು ಇದೆಲ್ಲ ನೋಡಿದ್ರೆ ಎಲ್ಲ ಮೇಲೆ ಬೆಳಗ್ಗೆ 5 ಗಂಟೆಯಿಂದ ಹಿಡಿತಾ ಇದ್ದೀರಿ, ಎಲ್ಲ ಮೇಲಕ್ಕೆ ಎದ್ದು ಎಲ್ಲ ಒಂದು 5-6 ಸಲ ಹಿಡಿದಿದ್ದೀರಿ. ಬೆಳಗ್ಗೆ ಎಷ್ಟೊತ್ತಿಂದ ಹಿಡಿತಾ ಇದ್ದೀರಾ? 5 ವರೆಯಿಂದ ಹಿಡಿತಾ ಇದಾರೆ. ಎಷ್ಟು ಕೆಜಿ ಹಿಡಿದಿರಿ? ಎಷ್ಟು ಮೂಟೆ ಹಿಡಿದಿದ್ದೀರಾ? 30 ಕೆಜಿ ಹಿಡಿದಿದ್ದೀರಿ. ಏನು ಮಾಡ್ತೀರಿ ಇದನ್ನು? ಏನು ಮಾಡೋದು, ಅದಕ್ಕೆ ಏನು ಮಾಡೋದು ಐಟಮ್ ಮಾಡ್ತಾ ಇದ್ದೀರಿ ಅಷ್ಟೇ. ಏನಕ್ಕೆ ಎದ್ದಿದ್ದಾವೆ ಅಂದರೆ ಗೊತ್ತಿಲ್ಲ, ಜನರಲ್ಲಿ ಎದ್ದಿದ್ದಾವೆ, ಅದಕ್ಕೆ ಏನು ಮಾಡಬೇಕು ಐಟಮ್ ಮಾಡ್ತಾ ಇದ್ದೀರಿ. ನೀರು ಪ್ರಾಬ್ಲಮ್ ಆಗಿ ಈ ಥರ ಆಗಿದೆ, ನೀರು ಪ್ರಾಬ್ಲಮ್ ಆಗಿ ಈ ಥರ ಆಗಿದೆ. ಅದು ತಿನ್ನಕ್ಕೆ ಉಪಯೋಗ ಆಗುತ್ತಾ? ಏನು ಎಲ್ಲ ಆಗೋದಿಲ್ಲ ಸರ್, ಎದ್ದಿಸಾಕ್ಬೇಕಷ್ಟೇ. ಇನ್ನೊಂದು ಉಪಾಯ ಆಗೋದಿಲ್ಲ, ಎದ್ಸಾಕ್ಬೇಕಷ್ಟೇ. ಸುಮ್ಮನೆ ಆಸೆ ಹಿಡ್ದಿದ್ದಾರೆ ತಿನ್ನಬೇಕು ಅಂತಂದ್ಬಿಟ್ಟು. ಆಯ್ತಾ, ಮತ್ತೆ ನೋಡ್ತಾ ಮೀನೇ ಚೇಂಜ್ ಆಗೋಗ್ತದೆ, ಕಲರ್ ಚೇಂಜ್ ಆಗೋಗಿದೆ ಮೀನು ಕಲರ್. ಇನ್ನು ಈ ಕೆರೆಯಲ್ಲಿ ಹೆಚ್ಎನ್ ವ್ಯಾಲಿ ನೀರು ಶೇಖರಣೆಯಾಗುತ್ತಿದೆ. ಸತತವಾಗಿ 20 ದಿನಗಳಿಂದ ಮುಸ್ಟೂರು ಕೆರೆಗೆ ಹೆಚ್ಎನ್ ವ್ಯಾಲಿ ನೀರು ಬಿಟ್ಟಿದ್ದು, ಕಳೆದೆರಡು ದಿನಗಳಿಂದ ನೀರು ನಿಲ್ಲಿಸಿದ್ರು. ಏನಾದರೂ ಕಲುಷಿತ ರಾಸಾಯನಿಕ ನೀರು ಬಿರುತ್ತಿದೆಯಾ ಅಥವಾ ಅವಧಿ ಮುಗಿದ ಔಷಧಿ ಏನಾದರೂ ಗ್ರಾಮಸ್ಥರು ಕೆರೆಗೆ ಹಾಕಿದ್ದಾರಾ ಎಂಬ ಶಂಕೆ ವ್ಯಕ್ತವಾಗಿದೆ. ಯಾವುದೇ ಕಾರಣಕ್ಕೂ ಮೀನುಗಳು ಕೆರೆಯಲ್ಲಿ ಸಾಯುವುದಿಲ್ಲ. ಹೀಗೆ ಮೀನುಗಳು ಮೇಲೆ ಬಂದು ಸಾಯುತ್ತಿರುವುದು ಗ್ರಾಮಸ್ಥರು ಅನುಮಾನ ವ್ಯಕ್ತಪಡಿಸುತ್ತಿದ್ದಾರೆ. ನಮಗೆ ಅಷ್ಟು ಅನುಭವ ಇಲ್ಲ, ನೀರು ಸಣ್ಣಗೆ ಬಿಟ್ಟಿದ್ರು, ನೀರು ಮೊದಲು ಚೆನ್ನಾಗಿ ಸ್ಮೆಲ್ ಗಿರಣ್ ಬರ್ತಾ ಇಲ್ಲ. ಇವಾಗ 20 ದಿನ ನೀರು ಬಿಟ್ಟು ನಿನ್ನೆ ತಾನೇ ನಿಲ್ಲಿಸ್ಬಿಟ್ಟಿದ್ದಾರೆ. ಮೀನಿಗೆ ಏನಾದ್ರು ತೊಂದರೆ, ಏನಾದ್ರು ತೊಂದರೆ, ಕಲುಷಿತ ಏನಾದರೂ ಬರ್ತಾ ಇದ್ದಾರೆ ಅಂತ ಅದು ಅರ್ಥ ಮಾಡ್ಬೇಕಾಯ್ತು. ಇದು ಯಾವ್ದಾನ ಎಕ್ಸ್ಪೈರ್ಡ್ ಆಗಿರೋ ಔಷಧಿ ಆದರೂ ತಂದು ಬಿಸಾಕಿದ್ರು ಹೇಳೋಕ್ಕಾಗಲ್ಲ. ಅದನ್ನು ಮೀನು ತೇಲಾಡ್ತಾ ಇದ್ದಾವೆ, ಗುರಿಗಳು ಹಿಡಿದು ಸುಮಾರು 50-60 ಕೆಜಿ ಇದ್ದವರೆ ಇಟ್ಕೊಂಡು ಅದು ಮಾರಕ್ಕು ಇಲ್ಲ ತಿನ್ನಕ್ಕೂ ಇಲ್ಲ ಆ ಥರ ಆಗೈತೆ, ಇಟ್ಕೊಂಡು ಗಡ್ಡೆಗೆ ಹಾಕಿದ್ದಾರೆ ಅಷ್ಟೇ. ಎಂದ್ರಿಂದ ಆಗಿರ್ಬೋದು? ಎಂದ್ರಿಂದ ಅಂತ ಹೇಳೋಕ್ಕಾಗಲ್ಲ, ನೀರು ಪ್ರಾಬ್ಲಮ್ ಗೊತ್ತಾಗಲ್ಲ, ಇಲ್ಲ ಯಾರನ್ನ ಎಕ್ಸ್ಪೈರ್ಡ್ ಆಗಿರೋ ಔಷಧಿ ತಂದು ಬಿಸಾಕಿದ್ರು ಹೇಳೋಕ್ಕಾಗಲ್ಲ. ಆ ಥರದಿಂದ ಈ ಥರ ಆಗಿರ್ಬೋದನ್ನು ಅಂತ ಗಮನ. ಎಷ್ಟೋದ್ರಿಂದ ತಿಳ್ತಿದೆ ಮೀನು? ಸುಮಾರು ನಾವು ಬಂದಿದ್ವಿ ಇವಾಗ 7 ಗಂಟೆಯಲ್ಲಿ, ಇವರು 5 ಗಂಟೆಯಿಂದ ಹಿಡಿದವ್ರೆ, 5 ಗಂಟೆಯಿಂದ ಹಿಡಿದವ್ರು ಇದ್ರು. ಆಮೇಲೆ ನಮಗೆ ಎಲ್ಲ ನಾವು ಅಂಗಡಿ ಹತ್ರ ಇದ್ದೆ ಈ ಥರ ಮೀನುಗಳು ಎಲ್ಲ ತೆಳ್ಳಾಡ್ತಾರೆ ಹಿಡಿತಾರೆ ಅಂತಂದು ಬಂದು ನೋಡಿದಾಗ ಈ ಥರ ಇಡ್ತಾ ಇದ್ರು, ಹಿಡಿದು ಗಡ್ಡೆಗೆ ಹಾಕ್ತಾ ಇದ್ದಾರೆ. ಅದಕ್ಕೆ ಉಪಯೋಗ ಆಗ್ತದೆ ಹೇಳುವ ಚೆನ್ನಾಗಿ ಗೊತ್ತಿಲ್ಲ. ಒಟ್ಟಾರೆ ಕೆರೆಯಲ್ಲಿ ಮೀನುಗಳನ್ನು ನೋಡಿ ಆಸೆ ಬಿತ್ತು, ಹಿಡಿದು ಚೀಲಗಳಿಗೆ ತುಂಬಿ ಮನೆಗೆ ಕೊಂಡೊಯ್ದ ಜನ ವಿಷಯ ತಿಳಿದು ಮತ್ತೆ ಕೆರೆಗೆ ತಂದು ಸುರಿದಿದ್ದಾರೆ. ಆದರೆ ಯಾವ ಕಾರಣಕ್ಕೆ ಮೀನುಗಳು ಬಲಿಯಾಗಿದ್ದಾವೆ ಎಂಬುದು ಮೀನುಗಾರಿಕೆ ಇಲಾಖೆಯ ವರದಿಯ ನಂತರ ಬೆಳಕಿಗೆ ಬರಬೇಕಾಗಿದೆ. ಅರುಣ್ ಕುಮಾರ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.